ಹೆಣ್ಣು ಅಂದ್ರೆ ಹೋರಾಟ, ಹುಟ್ಟದಾಗಿಂದ ಅವಳು ಹೋರಾಟಗಾರ್ತಿ, ಹುಟ್ಟದಾಗ ಮಗು ಹೊಟ್ಟೆಯಲ್ಲಿಂದ ಹೋರಾಟ ಶುರುವಾಗತ್ತೆ. 4 ತಿಂಗಳಲ್ಲಿ 430 ಕೊಲೆಗಳಾಗಿದೆ, 100ಕ್ಕಿಂತ ಹೆಚ್ಚು ಅತ್ಯಾಚಾರ ಆಗಿದೆ. ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ. ಇಡೀ ದೇಶದಲ್ಲಿ 2019-24 ವರ್ಗೂ ತಗೊಂಡ್ರೆ 16 ಲಕ್ಷ ಹೆಣ್ಣು ಮಕ್ಕಳು ಕಾಣೆ ಆಗಿದಾರ್ರಿ. ಎಷ್ಟು ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹುಡುಕ್ತೀರಾ? ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು 2.5 ತಿಂಗಳಾಯ್ತು. ಎಲ್ಲ ಆ ಕುರ್ಚಿ ಮೇಲೆ ಕುತ್ಕೊಂಡಾಗ ಗೊತ್ತಾಯ್ತು ನನಗೆ, ಅದು ಮುಳ್ಳಿನ ಕುರ್ಚಿ, ಆದರೆ ಅದಕ್ಕೆ ಅಧಿಕಾರ ಬಹಳ ದೊಡ್ಡದು. ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕೇಸ್ ಬಂದಾಗ ಇದೇ ಮಹಿಳಾ ಹೋರಾಟಗಾರರು ಮೊದಲಿಗೆ ಬಂದರು. ಬಂದಮೇಲೆ ಎಷ್ಟೋ ಕಡೆ ನನಗೆ ಇದು ತಗೋಬಾರ್ದು, ನೀನು 40 ವರ್ಷ ಆ ಕ್ಷೇತ್ರದ ಜನರೇ ಬಾಯಿ ಬಿಟ್ಟಿಲ್ಲ ಅಂತ ಹೇಳಿದ್ರು. ಎಲೆಕ್ಷನ್ ಹಿಂದಿನ ದಿವಸ ನನಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ, ಎಷ್ಟು ದಿನ ಆ ಕುರ್ಚಿ ಮೇಲೆ ಇರ್ತೀನಿ, ಮನಸ್ಸಾಕ್ಷಿ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅಷ್ಟೇ ಗೊತ್ತಿರೋದು ನನಗೆ. ಮಾರನೇ ದಿನ ಪ್ರೆಸ್ ಮೀಟ್ ಕರೆದೆ ಮುಖ್ಯಮಂತ್ರಿಗಳಿಗೆ, SIT ಇನ್ವೆಸ್ಟಿಗೇಷನ್ಗೆ ಹಾಕಿ. 100 ಹೆಣ್ಮಕ್ಕಳ ಮಾನಹಾನಿ ಅವರ ಘನತೆಗೆ ಧಕ್ಕೆ ಆಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸೇ ಇಲ್ಲ ಅಂತ. ಎರಡನೇದು, ಯಾರೇ ಮಾತಾಡಿದ್ರೂ ಬಿಡ್ತಾ ಇರಲಿಲ್ಲ ನಾನು. ಹುಬ್ಳಿಯಲ್ಲಿ ಹೆಣ್ಮಗಳದು ಫಸ್ಟ್ ಹತ್ಯೆ ಆಗುತ್ತೆ ಕಾಲೇಜ್ ಕ್ಯಾಂಪಸ್ಸಲ್ಲಿ. 3ನೇ ದಿನ ನಾನು ಹೋಗ್ತೀನಿ ಮುಖ್ಯಮಂತ್ರಿಗಳಿಗೆ. ಅವತ್ತು ನಾನು ಹೇಳಿದೆ, ಬಂದು ಪತ್ರ ಬರೆದೆ, ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಡಬೇಕು, 90 ದಿನಗಳಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ. ನಂತರ ಮುಖ್ಯಮಂತ್ರಿಗಳು ಅದನ್ನು ಸ್ಪೆಷಲ್ ಕೋರ್ಟ್ಗೆ ಒಪ್ಪಿಸಿದ್ರು. ಅದಾದಮೇಲೆ ಇನ್ನೊಂದು ಮಗಳದಾಗತ್ತೆ, ಅಣ್ಣ ಅವರು ಹೇಳ್ದಂಗೆ ತಾಯಿ ತಂದೆ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ, ಅವನಿಂದ ಜೀವ ಬೆದರಿಕೆ ಇದೆ ಅಂತ. ಲೋಕಲ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾನು ಅದಾದಮೇಲೆ ಈಗ 2.5 ತಿಂಗಳು ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕೆ ನಾನು ಪ್ರತಿಯೊಂದು SP ಪ್ರತಿಯೊಂದು DCP ಅವ್ರಿಗೂ ಲೆಟ್ರ್ ಬರೆದಿದ್ದೀನಿ, ಪ್ರತಿಯೊಂದು ಜಿಲ್ಲಾಧಿಕಾರಿಗಳು, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ಗೂ. ಏನು ಪ್ರೊಟೆಕ್ಷನ್ನು ಆ ಮಕ್ಕಳನ್ನು ತಂದೆ ತಾಯಿ ನಿಮಗೆ ತಂದು ಬಿಟ್ಟಾಗ ತಂದೆ ತಾಯಿಗೆ ಏನಿದೆ, ಮಕ್ಕಳು ಇನ್ಸ್ಟಿಟ್ಯೂಷನಲ್ಲಿದ್ದಾರೆ, ಸೇಫ್ ಆಗಿದ್ದಾರೆ, ನೀವು ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಾ? ಇದು ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಜೊತೆನೂ ಚರ್ಚೆ ಮಾಡಿದ್ದೀನಿ, ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಲೆಟರ್ ಹಾಕಿದ್ದೀನಿ, ನೀವು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ಗೂ ಲೆಟರ್ ಹಾಕಿ ಕಂಪಲ್ಸರಿ ಅವ್ರು ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅದರದ್ದು ರಿಪೋರ್ಟ್ ತರಿಸ್ಕೊಂಡು ನನಗೆ ವಾಪಸ್ ಕೊಡಿ ಅಂತ. ನಾನೇನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಕೋಡ್ ಆಫ್ ಕಂಡಕ್ಟು ಅಂತ ಮುಂದೆ ತಳ್ಳಿದರು, ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಳ್ತೇನೆ. ಇದನ್ನು ಅಷ್ಟು ಸುಲಭವಾಗಿ ತಗೊಂಡ್ರೆ ಇವತ್ತು ಮಮತಾ ಹೇಳಬೇಕಾದ್ರೆ, ನಾನು ಒಬ್ಬಳು ತಾಯಿ, ಸೌಮ್ಯ ಸಾರಿ ಪ್ರಬುದ್ಧ ಅವ್ರ ತಾಯಿ ಸೌಮ್ಯ, ನಾನು ಒಬ್ಬಳು ತಾಯಿ, ನನಗೆ ಗೊತ್ತು ಮಕ್ಕಳು ಅದೇ ವಯಸ್ಸಿನ ನನಗೆ ಮಗ ಇದ್ದಾನೆ, ಅವ್ರಿಗೆ ಮಗಳಿದ್ದಾಳೆ. ಆ ಕರೆಕ್ಟು DCP ಫೋನ್ ಮಾಡಿದೆ ನಾನು, ಏನ್ರಿ ಯಾರು ಮಾಡಿದ್ದಾರೆ? ಮೇಡಮ್ ಅದು ಅವಳೇ ಮಾಡ್ಕೊಂಬಿಟ್ಟಿದ್ದಾಳೆ, ಎಲ್ಲ ಕಡೆ ಮಾರ್ಕ್ ಇದೆ ನೋಡಿ. ತಾಯಿ ಇನ್ಸ್ಟಿಂಕ್ಟು ಎಷ್ಟು ಕರೆಕ್ಟು, ತಾಯಿ ಮಾತ್ರ ಹೇಳ್ತಾ ಇದ್ಲು ಇದು ನನ್ನ ಮಗಳು ಮಾಡ್ಕೊಂಡಿಲ್ಲ, ಇದು ಕೊಲೆ. ಮತ್ತು ಮೇಡಮ್ ಯಾವುದೇ CCTVಯಲ್ಲೂ ಯಾರು ಎಂಟ್ರಿ ಆಗೋದಿಲ್ಲ ಹೋಗೋದಿಲ್ಲ ಇದನ್ನು ಹೇಳಿದ್ರು. ಅದಾದ ಮೇಲೆ ಮತ್ತೆ ನಾನು DCP ಫೋನ್ ಮಾಡಿದೆ, ಏನ್ರಿ ಕೊಲೆ ಅಂತೀರಾ ಈಗ ಅಂತ. ಹೌದು ಮೇಡಮ್ ಅವನೇ ಮಾಡಿದ್ದಾನೆ. ಹೆಂಗ್ರಿ ನೀವು, ಹೌ ಯು ವಿಲ್ ಕಮ್ ಟು ಜಡ್ಜ್ಮೆಂಟ್? ನೀವು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಹೆಣ್ಮಗಳು ಹೋಗ್ತಾಳೆ ಅತ್ಯಾಚಾರ ಆಗಿರುತ್ತೆ, ನೀವು ಹೆಂಗ್ ಬಿಹೇವ್ ಮಾಡ್ತೀರಾ ರೀ? ಹಾ, ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕರೆಕ್ಟಾಗಿ ಹೋಗುವಂತ ಹೆಣ್ಣು ಮಗಳಿಗೆ ಸ್ಪಂದಿಸಿದ್ರೆ, ಅವಾಗಿಂದ ಅವಾಗಲೇ ಆಕ್ಷನ್ ತಗೊಂಡ್ರೆ ಖಂಡಿತ 3/4 ಕ್ರೈಮ್ಸ್ ಹೆಣ್ಣು ಮಕ್ಕಳ ಮೇಲೆ ಕಡಿಮೆ ಆಗುತ್ತೆ. ಯಾಕೆ ಆಗ್ತಾ ಇಲ್ಲ? ಸರ್ಕಾರ ಮಾತಾಡಬೇಕು. ಇವತ್ತು ನಾನು ಎಲ್ಲ ಕರ್ನಾಟಕದ ಪ್ರತಿಯೊಂದು ಹೆಣ್ಣು ಮಗಳಿಗೂ ಮತ್ತು ಪ್ರತಿಯೊಂದು ಜವಾಬ್ದಾರಿ ಇರುವಂತ ತಂದೆ ಅಂದ್ರೆ ಪುರುಷರಿಗೂ ಗೆಳೆಯರಿಗೂ ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ, ಈ ಕಾನೂನು ವ್ಯವಸ್ಥೆ ಗಟ್ಟಿ ಆಗದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಹೋರಾಟ ಪ್ರತಿಯೊಬ್ಬರು ಇಳಿಬೇಕು. ಯಾಕೆ ಅಂದ್ರೆ ಬರೀ 4 ತಿಂಗಳಲ್ಲಿ 430 ಕೊಲೆಗಳಾಗಿದೆ, 100ಕ್ಕಿಂತ ಹೆಚ್ಚು ಅತ್ಯಾಚಾರ ಆಗಿದೆ.
ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ. ಇಡೀ ದೇಶದಲ್ಲಿ 2019-24 ವರೆಗೂ ತಗೊಂಡ್ರೆ 16 ಲಕ್ಷ ಹೆಣ್ಮಕ್ಳು ಕಾಣೆ ಆಗಿದಾರ್ರಿ. ಎಷ್ಟು ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹುಡುಕ್ತೀರಾ? ಕಾನೂನು ಸುವ್ಯವಸ್ಥೆ ಬಿಗಿ ಆಗ್ಲೇಬೇಕು. ಮಹಿಳಾ ಆಯೋಗ ದೌರ್ಜನ್ಯ ರಕ್ಷಣೆಗೆ ರೆಸ್ಪಾಂಡ್ ಮಾಡಬೇಕಾಗಿಲ್ಲ. ನೀವು ಸರಿಯಾಗಿ ಮಾಡಿದ್ರೆ ಯಾಕ್ರಿ ಮಹಿಳಾ ಆಯೋಗಕ್ಕೆ ಬರ್ತಾರೆ? ಅಲ್ಲಿ ಬರುವಂಥ 3/4 ಜನ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಅವರಿಗೆ ಸ್ಪಂದಿಸದೇ ಇದ್ದಾಗ ಬರ್ತಾರೆ. ನಾವು ಅವಾಗ ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು. ಯಾಕ್ರಿ ಮಾಡಬೇಕು? ನೀವು ಏನಕ್ಕಿದ್ದೀರಾ ಅಲ್ಲಿ? ಎಲ್ಲ ಜಿಲ್ಲಾಧಿಕಾರಿಗಳು, ಎಲ್ಲ SP, ಎಲ್ಲ DCP ಉತ್ತರ ಕೇಳಕ್ಕೆ ಕಳಿಸಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ, ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಯಾವ ತರ ಕ್ರಮಗಳನ್ನ ತಗೊಳ್ತಾರೆ. ನಿಮ್ಮೊಟ್ಟಿಗೆ ನಾನು ಇರ್ತೀನಿ. ನಾನು ಮಹಿಳಾ ಆಯೋಗ ಅಲ್ಲ, ನೀವೆಲ್ಲರೂ ಆಯೋಗನೇ, ನೀವೆಲ್ಲರೂ ಅದ್ರ ಪ್ರತಿಬಿಂಬನೇ. ನನ್ನೊಬ್ಬಳ ಮೇಲೆ ನೀವು ಯಾವುದನ್ನು ಹೇಳಕ್ ಬರಬೇಡಿ. ನಾವೆಲ್ಲ ಹೆಣ್ಣು ಅಂದ್ರೆ ಹೋರಾಟ. ಹುಟ್ಟದಾಗಿಂದ ಅವಳು ಹೋರಾಟಗಾರ್ತಿ. ಹುಟ್ಟದಾಗ ಮಗು ಹೊಟ್ಟೆಯಲ್ಲಿಂದ ಹೋರಾಟ ಶುರುವಾಗತ್ತೆ. ಮಂಡ್ಯದಲ್ಲಿ 900 ಹೆಣ್ಣು ಮಕ್ಕಳನ್ನ ಹೊಟ್ಟೆಲ್ಲೇ ಕೊಂದಾಕ್ಬಿಟ್ಟಿದ್ದಾರೆ. ಅಂದ್ರೆ ಹೊಟ್ಟೆ ಒಳಗಿಂದ ಫೈಟ್ ಮಾಡ್ತಾಳೆ, ನಾನು ಬೇಕಾ ಬೇಡವಾ. ಅಂದ್ರೆ ಒಂದು ಸಲ ಹೆಣ್ಣು ನಿರ್ಧಾರ ಮಾಡಿದ್ರೆ ಎಲ್ಲಿ ತನ ಆ ಹೋರಾಟ ಹೋಗತ್ತೆ ಅಂತ ಹೇಳಕ್ಕೆ ನಿಮ್ಮೊಟ್ಟಿಗೆ ನಾನಿದ್ದೀನಿ. ಸೌಮ್ಯನ ಮಗಳು ಪ್ರಬುದ್ಧ. ಸೌಮ್ಯ ಮಗಳಷ್ಟೇ ಅಲ್ಲ, ನಮ್ಮ ನಿಮ್ಮೆಲ್ಲರ ಮಗಳು. ಇವತ್ತು ಅವಳಿಗಾಗಿದೆ, ನಾಳೆ ಇನ್ನೊಬ್ಬರಿಗಾಗತ್ತೆ. ಆ ಕಾನೂನು ಕ್ರಮ ಕುಯ್ದಿರೋದನ್ನ ನೋಡಿದ್ರೆ ಒಬ್ಬ 14.5 ವರ್ಷದ ಹುಡುಗ ಆ ಮಟ್ಟಕ್ಕೆ ಕುಯ್ತಾನ ಅಂತ ಅಚ್ಚರಿ ಆಗತ್ತೆ. ಇವತ್ತು ಕ್ರೈಮ್ ಮಾಡಲಿಕ್ಕೆ ಜೊತೆಲಿ ಒಂದು ಯಂತ್ರ ಇದೆ, ಪ್ರತಿಯೊಬ್ಬರಿಗೂ ಮೊಬೈಲು. ಪ್ರತಿಯೊಬ್ಬರಿಗೂ ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದು ಆದಮೇಲೆ ಮನೆಯಲ್ಲಿ ಮಕ್ಕಳಿಗೆ, ಮಕ್ಕಳು ಹುಡ್ದಾಗ ಯಾರು ಕೆಟ್ಟವರಲ್ಲ, ಆದರೆ ಪ್ರತಿಯೊಬ್ಬರ ಜವಾಬ್ದಾರಿ ತನ್ನ ಮಗಳನ್ನ, ತನ್ನ ಮಗನನ್ನ ಮೌಲ್ಯಗಳನ್ನ, ನೀತಿಗಳನ್ನ ಆ ಮೊಬೈಲಿಂದ ಆಗುವಂತ ದುಷ್ಪರಿಣಾಮಗಳು, ಸಂಘಗಳು ಯಾವ ತರ ಅವ್ರ ಮೇಲೆ ಅವರನ್ನ ಬದಲಾವಣೆ ಮಾಡುತ್ತೆ, ಇದನ್ನ ತಂದೆ ತಾಯಿನೇ ಕಾಪಾಡಬೇಕು. ಮತ್ತೆ ಕೊಲೆ ಆಗಲಿ, ಅತ್ಯಾಚಾರ ಆಗಲಿ, ಮತ್ತೆ ಹೆಣ್ಣು ಮಗಳ ಕಳುವಾಗಲಿ, ನಮ್ಮ ಸುತ್ತಮುತ್ತ ನಮ್ಮ ಮನೆಗೆ ಹೋಗೋರು ಬರೋರು ನಮ್ಮ ಸಂಬಂಧಿಕರೇ ಮಾಡ್ತಾರೆ. 90% ಅವರೇ ಮಾಡ್ತಾರೆ, 10% ಮಾತ್ರನೇ ಹೊರಗಡೆ ಅವ್ರು ಬರೋದು. ಸೊ ಬಹಳ ಎಚ್ಚರಿಕೆಯಿಂದ ಇರಿ. ಕಳೆದು ಹೋದ ಮೇಲೆ ಅಳತಾ ಕೂತ್ರೆ ಅವ್ರು ವಾಪಸ್ ಬರಲ್ಲ. ಪ್ರತಿಯೊಂದು ತಂದೆ ತಾಯಿ ಎಚ್ಚೆತ್ಕೋಬೇಕು ಇವತ್ತಿನ ಕಾಲಘಟ್ಟದಲ್ಲಿ. ಸೊ ಹಾಗಾಗಿ ಹೆಚ್ಚಿಗೆ ಮಾತಾಡದೆ ನಾನು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾ ನಿಮ್ಮೊಟ್ಟಿಗೆ ಇರ್ತೀನಿ, ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಭಾಗಿಯಾಗ್ತೀನಿ. ಎಲ್ಲಿವರೆಗೂ ನ್ಯಾಯ ಸಿಗುವಲ್ಲೋ ಅಲ್ಲಿವರೆಗೂ ನಿಮ್ ಜೊತೆಯಲ್ಲಿರ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.